ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ. ದೇವರು ನಮ್ಮೆಲ್ಲರನ್ನೂ ತಮ್ಮ ಪ್ರೀತಿಯ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿದ್ದಾರೆ. ಆ ದೇವರ ಪ್ರೀತಿ ಮಧುರವಾದದ್ದು, ಅಮರವಾದದ್ದು. ಮಧುರವಾದ ಪ್ರೀತಿ, ಅಮರವಾದ ಪ್ರೀತಿ ದೇವರಲ್ಲಿ ಮಾತ್ರವಲ್ಲ, ನಮ್ಮಲ್ಲಿಯೂ ಸಹ ಇರುವಂತೆ ಮಾಡಿದ್ದಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮ್ಮ ಮುಂದೆ ಬಡವರಿದ್ದಾರೆ, ದುರುಳರಿದ್ದಾರೆ, ವಿಧವೆಯರಿದ್ದಾರೆ, ಅಂಗವಿಕಲರಿದ್ದಾರೆ, ಪರದೇಶಿಗಳಿದ್ದಾರೆ, ರೋಗಿಗಳಿದ್ದಾರೆ ಹಾಗೂ ಅಂಗವಿಕಲರಿದ್ದಾರೆ, ಒಂದು ಹೊತ್ತು ಊಟಕ್ಕೂ ಸಹ ತತ್ತರಿಸುವಂಥ ಜನರಿದ್ದಾರೆ. ಎರಡನೇ ಹಂತದಲ್ಲಿ ನಾವು ನೋಡಬೇಕಾದರೆ, ನಾವು ದೇವಾಲಯಕ್ಕೆ ಕಾಣಿಕೆಗಳನ್ನು ಸಮರ್ಪಿಸುತ್ತೇವೆ. ದೇವರಿಗೆ ಮೆಚ್ಚುಗೆಯಾದಂತಹ ಬಲಿಗಳನ್ನು ನಾವು ಸಮರ್ಪಿಸುತ್ತೇವೆ. ಗುರುಗಳಿಗೆ ನಾವು ಕೊಡುತ್ತೇವೆ, ಅಥವಾ ಯಾವುದಾದರೂ ಸಂಘ ಸಂಸ್ಥೆಗಳಿಗೆ ನಾವು ಕೊಡುತ್ತೇವೆ. ಹೀಗೆ ಹಲವಾರು ವಿಧದ ಕಾರ್ಯಗಳನ್ನು ನಾವು ಮಾಡುತ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಪರರಿಗೆ ನಿನ್ನ ಕೈಯಲ್ಲಾದಷ್ಟು ಸಹಾಯ ಮಾಡು ಎಂಬುದಾಗಿ. ಪರೋಪಕಾರ ಮಾಡುವುದನ್ನು, ನಿಮಗಿರುವುದನ್ನು ಪರರೊಡನೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಡಿರಿ. ಒಳ್ಳೆಯದು ಮಾಡುವುದನ್ನ ಮತ್ತೆ ನಮಗಿರುವುದನ್ನ ಮತ್ತೊಬ್ಬರಿಗೆ ಕೊಡುವುದನ್ನ ನಿಲ್ಲಿಸಬೇಡಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ನೋಡಿ, ಎಷ್ಟೋ ಸಾರಿ ನಾವು ದಾನ ಧರ್ಮ ಮಾಡುತ್ತೇವೆ, ಎಷ್ಟೋ ಸಾರಿ ನಾವು ಪರರಿಗೆ ಸಹಾಯ ಮಾಡುತ್ತೇವೆ. ಆದರೆ ಕೆಲವು ಬಾರಿ ನಾವು ಒಳ್ಳೆಯದನ್ನು ಮಾಡುವಾಗ ಕೆಲವರು ಅದನ್ನು ತಡೆ ಹಿಡಿತಾರೆ, ಕೊಡುವ ಕೈಯನ್ನು ಕಚ್ಚುತ್ತಾರೆ. ಯಾಕೆ ನೀನು ಅವರಿಗೆ ಕೊಡುತ್ತೀಯ, ಅವರಿಗೇನು ಇಲ್ಲವ, ಕೈ ಇಲ್ಲವ, ಕಾಲಿಲ್ವ, ಅವರಿಗೇನಿಲ್ಲ ಕೊಡಲಿಕ್ಕೆ, ಅವ್ರಿಗೆ ಯಾಕೆ ಕೊಡ್ತೀಯ ಎಂಬುದಾಗಿ ಪರರಿಗೆ ನಾವು ಕೊಡುವುದನ್ನು ತಡೆ ಮಾಡುತ್ತಾರೆ. ನಮಗೆ ಬರುವ ಆಶೀರ್ವಾದಗಳನ್ನು ಮತ್ತೊಬ್ಬರು ತುಂಡರಿಸುತ್ತಾರೆ. ದೇವರು ನಮ್ಮನ್ನು ಕೊಡುವುದಕ್ಕಾಗಿ ಈ ಲೋಕದಲ್ಲಿ ಕರೆದಿದ್ದಾರೆ. ಆದರೆ ನಾವೇನು ಮಾಡ್ತೇವೆ, ಕೊಡುವುದಕ್ಕೆ ಹಿಂಜರಿತೇವೆ. ನೋಡಿ, ಒಂದೇ ಒಂದು ಸತ್ಯ, ಒಬ್ಬನು ಬಂದು ಅವನು ಕಣ್ಣಿರಲಿ, ಕೈ ಇರಲಿ, ಕಾಲಿರಲಿ, ಆರೋಗ್ಯವಾಗಿರಲಿ, ಆರೋಗ್ಯವಾಗಿರಲದೇ ಇರಬಹುದು, ಒಬ್ಬನು ಬಂದು ನಮ್ಮ ಮುಂದೆ ಕೈ ನೀಡುವಾಗ ನಾವು ಕೊಡುವುದಕ್ಕೆ ಅರ್ಹರು. ನಾವು ಕೊಡುವುದಕ್ಕಾಗಿ, ನನ್ನ ಮುಂದೆ ಒಬ್ಬನು ಕೈ ಚಾಚುತ್ತಾನೆ ಎಂಬುದಾದರೆ ನಾನು ಕೊಡುವುದಕ್ಕಾಗಿ ಈ ಲೋಕದಲ್ಲಿದ್ದೇನೆ, ಅವನು ಪಡೆದುಕೊಳ್ಳುವುದಕ್ಕಾಗಿದ್ದಾನೆ. ನಾನು ಕೊಡುವುದನ್ನು ಅವನು ತಿನ್ನುವುದಕ್ಕಾಗಿ ದೇವರು ಸಮ್ಮತಿಸಿದ್ದಾರೆ. ಅವನಲ್ಲಿ ಬಡವ ಬಲ್ಲಿದನೆಂಬುದು ನಮಗೆ ಬೇಕಾಗಿಲ್ಲ. ಕೊಡುವ ಕೈ ನನ್ನ ಮುಂದೆ ಇರುವಾಗ ತೆಗೆದುಕೊಳ್ಳುವ ಕೈ ಚಾಚಲ್ಪಟ್ಟಿರುತ್ತದೆ. ಪ್ರಿಯರೇ, ಕೊಡುವವನು ಮರೆತು ಹೋಗುತ್ತಾನೆ, ಪಡೆದವನು ಎಂದಿಗೂ ಮರೆತು ಹೋಗುವುದಿಲ್ಲ. ನೋಡಿ, ರಸ್ತೆಯಲ್ಲಿ ನಾನು ಹಲವು ಸಾರಿ ನಾನು ನೋಡ್ತೇನೆ, ಯಾರಾದರೂ ಹಸಿದವರನ್ನು ಕಂಡಾಗ, ದರಿದ್ರರನ್ನು ಕಂಡಾಗ, ಒಂದು ರಸ್ತೆ ಬದಿಯಲ್ಲಿ, ದೇವಾಲಯದ ಬದಿಯಲ್ಲಿ, ಫುಟ್ಪಾತ್ಗಳಲ್ಲಿ ಬಿದ್ದಿರೋರನ್ನು ಕಂಡಾಗ ಅವ್ರನ್ನ ಹುಡುಕಿ ಹೋಗಿ ಅವರಿಗೆ ಆಹಾರವನ್ನಾಗಲಿ ಅಥವಾ ನಮ್ಮ ಕಿಸೆಯಲ್ಲಿರುವುದನ್ನು ಸ್ವಲ್ಪ ಹಣವನ್ನು ಅವರಿಗೆ ಕೊಡುವಾಗ ಅವರು ಅಳುತ್ತಾರೆ. ಅವರು ಹೇಳುವಂಥ ಒಂದೇ ಒಂದು ಮಾತು, ದೇನಿನ ಚೆನ್ನಾಗಿಟ್ಟಿರಲಿಯಪ್ಪ, ನಿನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಟ್ಟಿರಲಿಯಪ್ಪ. ಪ್ರಿಯ ನೋಡಿ, ನಾವು ಕೊಡುವುದು ಬರೀ ಒಂದು 10 ರೂಪಾಯಿನೂ 20 ರೂಪಾಯಿ ಆಗಿರ್ಬೋದು, ಒಂದು ಊಟನ ಒಂದು ದೋಸೆನ ಆಗಿರ್ಬೋದು. ಆದರೆ ಅದಕ್ಕೆ ಪ್ರತಿಯಾಗಿ ನಮ್ಮನ್ನು ಆಶೀರ್ವದಿಸುವಂತಹ ಆಶೀರ್ವಾದ ಎಷ್ಟು ದೊಡ್ಡದು ನೋಡಿ. ದೇವ್ರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿಯಪ್ಪ, ನಿಮ್ಮ ಹೆಂಡತಿ ಮಕ್ಕಳನ್ನ ದೇವರು ಚೆನ್ನಾಗಿ ಆಶೀರ್ವದಿಸಲಿಯಪ್ಪ, ಚೆನ್ನಾಗಿರಪ್ಪ ಎಂಬುದಾಗಿ ಎರಡೂ ಕೈಗಳನ್ನ ಚಾಚಿ ಆಶೀರ್ವದಿಸ್ತಾರೆ. ಪ್ರೇರೇ, ಅದರಿಂದ ನಾವು ಕೊಡಲು ಕರೆ ಹೊಂದಿದವರು, ದೇವರಿಂದ ಪಡೆದುಕೊಳ್ಳಲು ಕರೆ ಹೊಂದಿದವರು ನಾವು. ಅದಕ್ಕಾಗಿ ಮತ್ತೊಬ್ಬರು ಕೊಡುವಾಗ ನಾವು ಯಾವತ್ತಿಗೂ ಸಹ ಕೈ ಹಿಂದಕ್ಕೆ ತೆಗೆದುಕೊಳ್ಳಬಾರದು. ಮತ್ತೊಬ್ಬರಿಗೆ ಕೊಡುವಾಗ ಮತ್ತು ಕೊಟ್ಟಿದ್ದನ್ನು ಹೇಳಿ ತೋರಿಸಬಾರದು. ದೇವರ ವಾಕ್ಯ ಹೇಳುತ್ತದೆ, ನೀನು ಪರರ ಮೇಲೆ ದಯೆ ತೋರುವಾಗ, ಬಡವನ ಮೇಲೆ ದಯೆ ತೋರುವಾಗ ನೀನು ದೇವರಿಗೆ ಸಾಲ ಕೊಡುವೆ ಎಂಬುದಾಗಿ. ದೇವರಿಗೆ ಮೆಚ್ಚುಗೆಯಾದ ಬಲಿಗಳು ಪ್ರಿಯರೇ, ನಾವು ಮಾಡುವಂಥ ದಾನ ಧರ್ಮಗಳು. ಒಬ್ಬನ ಹಸಿವಿನಲ್ಲಿದ್ದಾಗ,
ರೋಗದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ, ನೊಂದು ಹೋಗಿದ್ದಾಗ, ರಸ್ತೆಯಲ್ಲಿ ಬಿದ್ದುಕೊಂಡಿದ್ದಾಗ, ಮರಣಾವಸ್ಥೆಯಲ್ಲಿರುವಾಗ, ಅವನು ಶತ್ರುವೇ ಆಗಿರಬಹುದು, ಅವನ ಆರೇ ಆಗಿರಬಹುದು, ಯಾವ ಜಾತಿ ಜನಾಂಗದವನಾಗಿರಬಹುದು, ಆತನನ್ನು ನಾವು ಸಂಧಿಸಬೇಕು, ಆತನಿಗೆ ನಾವು ಕೊಡಬೇಕು. ಯಾಕೆಂದರೆ ನಾವು ಕೊಡಲು ಕರೆ ಹೊಂದಿದವರು, ದೇವರ ಮಕ್ಕಳು ನಾವು. ನಾವು ಕೊಡುವಾಗ ದೇವರ ವಾಕ್ಯ ಹೇಳುತ್ತದೆ, ನೀವು ಕೊಡುವಾಗ ನಿಮಗೆ ತುಂಬಿ ಕುಲುಕಿ ಅದುಮಿ ಮಡಿಲಿಗೆ ಚೆಲ್ಲಲ್ಪಡುತ್ತದೆ ಎಂಬುದಾಗಿ. ಪ್ರಿಯರೇ, ನಾವು ಕೊಡಬೇಕು. ಕೊಡುವಂತ ನಾವು ಮರೆತು ಹೋಗ್ತೇವೆ, ಆದರೆ ನಮ್ಮಿಂದ ಪಡೆದುಕೊಂಡವರು ಯಾವತ್ತೂ ಮರೆಯೋದಿಲ್ಲ. ನಮ್ಮನ್ನು ನೋಡಿದ ತಕ್ಷಣ ಹೇಳ್ತಾರೆ, ಏ, ಅವರು ನನಗೆ ಊಟವನ್ನು ಕೊಟ್ಟರು, ಅವರು ನಮಗೆ ಬಟ್ಟೆಯನ್ನು ಕೊಟ್ಟರು, ಅವರು ನನಗೆ ಎಲ್ಲವನ್ನು ಕೊಟ್ಟರು ಎಂಬುದಾಗಿ. ನನ್ನ ಜೀವಿತದಲ್ಲಿ ನನಗೆ ಕೊಟ್ಟವರೆಷ್ಟು ಜನ, ಆದರೆ ಕೊಡುವವರನ್ನ ಒಂದು ದಿನವೂ ನಾನು ಮರೆಯುವುದಿಲ್ಲ, ಕೊಟ್ಟವರನ್ನ ಒಂದು ದಿನವೂ ಮರೆಯುವುದಿಲ್ಲ. ಪ್ರತಿದಿನವೂ ನಾನು ದೇವರಿಗೆ ಅವರನ್ನು ಬಲಿಯಾಗಿ ಸಮರ್ಪಿಸುತ್ತೇನೆ. ಪ್ರಿಯರೇ, ಒಬ್ಬರು ಕೊಡುತ್ತಾ ಇದ್ರು, ಕೊಡುವುದನ್ನು ನಿಲ್ಲಿಸಿಬಿಟ್ರು, ಕೊಟ್ಟರು, ಕೊಟ್ಟಿದ್ದನ್ನು ಹೇಳಿ ತೋರಿಸಿದ್ರು. ಅದರ ಬಗ್ಗೆ ನಾವು ಚಿಂತೆ ಮಾಡುವಾಗಿಲ್ಲ, ಅದು ತಪ್ಪು. ನನ್ನ ಕಷ್ಟ ಕಾಲದಲ್ಲಿ ಅವರು ನಮಗೆ ಒದಗಿಸಿದ್ದಾರೆ. ದೇವರು ಎಲೆಯನ್ನು ಕಾಡಿನಲ್ಲಿರುವಾಗ ಕಾಗೆಗಳ ಮೂಲಕವಾಗಿ ರೊಟ್ಟಿಯನ್ನು ಕೊಟ್ಟರು, ಮಾಂಸವನ್ನು ಕೊಟ್ಟರು. ನೋಡಿ, ಕಾಂಬಿನೇಷನ್, ರೊಟ್ಟಿ ಮತ್ತು ಮಾಂಸ, ಒಳ್ಳೆ ಕಾಂಬಿನೇಷನ್ ದೇವರು ಕೊಟ್ಟರು. ಹಾಗೆ ದೇವರು ಪ್ರತಿಯೊಬ್ಬರಿಗೂ, ನನಗೂ ನಿಮಗೂ ಪ್ರತಿಯೊಬ್ಬರಿಗೂ ದೇವರು ಕೊಡುವವರಾಗಿದ್ದಾರೆ. ಆದರೆ ನಾವು ಕೊಡಬೇಕು, ಪೂರ್ಣ ಮನಸ್ಸಿನಿಂದ ಕೊಡಬೇಕು, ಸಂತೃಪ್ತಿಯಿಂದ ಕೊಡಬೇಕು. ಯಾರ ಕೊರತೆಯನ್ನು ನೋಡಿ ನಾವು ಕೊಡಬಾರದು. ಮತ್ತು ಎರಡನೇದು, ಮತ್ತೊಬ್ಬರು ಹೇಳಿದರು ಎಂಬುದಾಗಿ ಕೊಡುವುದನ್ನು ನಾವು ತಡೆ ಮಾಡಬಾರದು. ಯಾಕೆಂದರೆ ಒಂದು ಕುಟುಂಬವಾಗಲಿ, ಒಂದು ವ್ಯಕ್ತಿಯಾಗಲಿ, ನಾನು ನೀವು ಕೊಡುವಂಥ ಒಂದು ತುತ್ತಿಗಾಗಿ ಕಾಯುತ್ತಾ ಇರುತ್ತಾನೆ. ಅಯ್ಯೋ, ಇವರು ನನಗೆ ಕೊಡ್ತಾ ಇದ್ರು, ಅಯ್ಯೋ ಇವರು ನನಗೆ ಕೊಡ್ತಾ ಇದ್ರು, ಈಗ ಕೊಡ್ತಾ ಇಲ್ವಲ್ಲ, ಅಯ್ಯೋ ಇವರು ಕೊಡೋದ್ರಿಂದ ನಾನು ಊಟ ಮಾಡ್ತಾ ಇದ್ದೆ, ನನ್ನ ಹೆಂಡತಿ ಊಟ ಮಾಡ್ತಾ ಇದ್ಲು, ನನ್ನ ಮಕ್ಕಳು ಊಟ ಮಾಡ್ತಾ ಇದ್ರು, ಅಯ್ಯೋ ಇವರು ಕೊಡಲಿಲ್ವಲ್ಲ ಎಂಬುದಾಗಿ ಬಾಗಿಲ ಬಳಿಯಲ್ಲಿ ಕಾದು ಕುಳಿತುಕೊಳ್ಳುವವರಿದ್ದಾರೆ. ಪ್ರಿಯರೇ, ಅಂದರೆ ಯಾವಾಗಲೂ ನಮ್ಮ ದೇವರ ಮುಂದೆ ಕುಳಿತುಕೊಳ್ಳುವವರಿದ್ದಾರೆ. ಅಪ್ಪ, ನನಗೆ ಕೊಡ್ತಾ ಇದ್ರು, ಈಗ ಕೊಡ್ತಾ ಇಲ್ಲಪ್ಪ, ಅದನ್ನು ದೇವರಿಗೆ ಕೇಳುತ್ತದೆ. ಅದರಿಂದ ನಾವು ಇನ್ನೊಬ್ಬರು ತಡೆ ಮಾಡುವಾಗ ನಾವು ಕೊಡುವುದನ್ನು ನಿಲ್ಲಿಸಬಾರದು. ಒಬ್ಬರಿಗೆ ನಾವು ವಾಗ್ದಾನ ಮಾಡುವಾಗ ಅದನ್ನು ನಾವು ನೆರವೇರಿಸಬೇಕು. ಅದೇ ಇಬ್ರಿಯರಿಗೆ ಬರೆದ ಪತ್ರದಲ್ಲಿ 13:16 ಹೇಳುತ್ತಾನೆ, ಇದಲ್ಲದೆ ಪರೋಪಕಾರ ಮಾಡುವುದನ್ನು, ನಿಮಗಿರುವುದನ್ನು ಪರರೊಡನೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಡಿ, ಇವು ಕೂಡ ದೇವರಿಗೆ ಮೆಚ್ಚುಗೆಯಾದ ಬಲಿಯರ್ಪಣೆಗಳೇ. ಬಲಿಯರ್ಪಣೆಗಳು, ದೇವಾಲಯಕ್ಕೆ ತೆಗೆದುಕೊಂಡು ಹೋಗಿ ಆಪಲ್ ಕೊಡ್ತೇವೆ, ದ್ರಾಕ್ಷಿ ಕೊಡ್ತೇವೆ, ಮೋಸಂಬಿ ಕೊಡ್ತೇವೆ, ಕುಂಬಳಕಾಯಿ ಕೊಡ್ತೇವೆ, ತೆಂಗಿನಕಾಯಿ ಕೊಡ್ತೇವೆ, ಅಕ್ಕಿ ಕೊಡ್ತೇವೆ, ಏನನ್ನೆಲ್ಲ ಕೊಡ್ತೇವೆ. ಅದು ದೇವರಿಗೆಲ್ಲ ಕೊಡುವುದು, ಗುರುಗಳಿಗೆ ಕೊಡ್ತೇವೆ. ಆದರೆ ಅದಕ್ಕಿಂತ ಶ್ರೇಷ್ಠವಾಗಿ ರಸ್ತೆಯಲ್ಲಿ ನಮ್ಮ ಕಣ್ಣು ಮುಂದೆ ಬಿದ್ದುಕೊಂಡಿರುವಂಥವರು, ನಮ್ಮ ಅಕ್ಕಪಕ್ಕದ ಮನೆಯವರು, ನೆರೆಯವರು, ವಿಚಾರಣೆಯಲ್ಲಿರುವವರಿದ್ದಾರೆ. ಪ್ರಿಯರೇ, ಅವರನ್ನು ಒಂದು ಕ್ಷಣ ನಾವು ಕಣ್ಣು ತೆರೆದು ನೋಡಬೇಕು. ಈ ಚಿಂತನೆ ನಮ್ಮ ಜೀವಿತಕ್ಕೆ ಆಶೀರ್ವಾದ. ಬಡವನ ಮೇಲೆ ದಯ ತೋರುವವನು, ಬಡವರಿಗೆ ಸಾಲ ಕೊಡುವವನು ದೇವರಿಗೆ ಸಾಲ ಕೊಟ್ಟವನಂತೆ. ಅದರಿಂದ ನಾನು ಕೊಡುವಾಗ ತುಂಬಿ ಕುಲುಕಿ ಅದುಮಿ ದೇವರು ಮಡಲಿಗೆ ಚೆಲ್ಲುತ್ತಾರೆ. ಅದರಿಂದ ಈ ದಿನದ ಈ ಚಿಂತನಾ ವಾಕ್ಯವನ್ನು ನಾವು ಚಿಂತಿಸಿ ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳಿಗೂ ನಾವು ಕಲಿಸಬೇಕು. ಮಕ್ಕಳಿಗೆ ನಮ್ಮ ಕೈಲಿ ಇರೋದು ಕೊಡಬೇಕು. ಅದು 5 ರೂಪಾಯಿ ಇರಲಿ, 10 ರೂಪಾಯಿ ಇರಲಿ, ಹೇಳಬೇಕು, ಮಕ್ಕಳು ಅವರಿಗೆ ಕೊಡು, ಆ ಪಾಪದವರಿಗೆ ಕೊಡು, ಅಲ್ಲಿರುವವರಿಗೆ ಕೊಡು. ದೇವಾಲಯ ಪೂಜೆ ಮುಗಿದಾಗ ಕೊಡಲಿಕ್ಕೆ ಅಭ್ಯಾಸ ಮಾಡಬೇಕು, ರಸ್ತೆಯಲ್ಲಿ ಹೋಗುವಾಗ ಕೊಡಲಿಕ್ಕೆ ಅಭ್ಯಾಸ ಮಾಡಬೇಕು. ನನ್ನ ಮಕ್ಕಳಿಗೆ ನಾನು ಚಿಕ್ಕ ಪ್ರಾಯದಿಂದ ಹೇಳುವಂಥ ಒಂದು ಶಬ್ದ, ಮಕ್ಕಳೇ, ಯಾರಾದರೂ ರಸ್ತೆಯಲ್ಲಿ ಬಿದ್ದಿದ್ದರೆ, ಯಾರಾದರೂ ಹಸಿವು ಅಂದರೆ, ಅವ್ರನ್ನ ಬರಿಗೈಲಿ ಕಳಿಸಬೇಡಿ. ಮನೆಯಲ್ಲಿ ಏನಿದ್ರು, ನನಗೆ ಊಟ ಇದ್ದರೂ ಸಹ ಆ ಊಟನ ತೆಗೆದುಕೊಂಡು ನೀವು ಕೊಡಿ ಎಂಬುದಾಗಿ. ಪ್ರಿಯ, ನನ್ನ ಮಕ್ಕಳು ರಸ್ತೆಯಲ್ಲಿ ಎಂಥ ಮುದುಕರು, ಮುದುಕಿಯರು, ಹುಚ್ಚರು, ಬಿದ್ದು ಹೋಗಿದ್ರು ಸಹ ಅವ್ರನ್ನ ಎತ್ತಿಕೊಂಡು ಅವ್ರನ್ನ ಪರಾಮರಿಸ್ತಾರೆ, ಅವರಿಗೆ ಊಟವನ್ನು ಕೊಡ್ತಾರೆ, ಅವರ ಕೈಲಿರೋದ ಕಿಸೆಯಲ್ಲಿರೋದನ್ನ ಕೊಡ್ತಾರೆ. ಹೇಳ್ತಾರೆ ಫೋನ್ ಮಾಡಿ, ಅಪ್ಪ ನಾನು ಹೀಗೆ ಹೋಗ್ತಾ ಇದ್ದೆ, ಒಂದು ಪಾಪದವರಪ್ಪ, ಅವರು ರಸ್ತೆಯಲ್ಲಿ ಬಿದ್ದುಕೊಂಡಿದ್ರು, ಅವ್ರನ್ನ ನಾನು ಎತ್ತಿ ಕರ್ಕೊಂಡೋಗಿ ಅವರಿಗೆ ಬೇಕಾದ ಊಟ ಕೊಟ್ಟೆಪ್ಪ, ಈ ನಾನು ಬಸ್ ಚಾರ್ಜ್ಗೆ ಕೊಟ್ಟೆಪ್ಪ, ಎಷ್ಟು ಸಂತೋಷ ಗೊತ್ತುಂಟ. ಪ್ರಿಯ, ನಾವು ಕೊಡುವರಾಗಬೇಕು, ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕು. ಇದುವೇ ನಮ್ಮ ಮಕ್ಕಳಿಗೆ ಹೇರಾಳವಾದ ಆಶೀರ್ವಾದ. ಅದರಿಂದ ಇಬ್ರಿಯರಿಗೆ ಬರೆದ ಪತ್ರ 13:16 ಈ ದಿನದ ಚಿಂತನೆ, ಇದಲ್ಲದೆ ಪರೋಪಕಾರ ಮಾಡುವುದನ್ನು, ನಿಮಗಿರುವುದನ್ನು ಪರರೊಡನೆ ಹಂಚಿಕೊಳ್ಳುವುದನ್ನು ನಿಲ್ಲಿಸಬೇಡಿ, ಇವು ಕೂಡ ದೇವರಿಗೆ ಮೆಚ್ಚುಗೆಯಾದ ಬಲಿಯರ್ಪಣೆಗಳೇ. ಪ್ರಭುವಿನ ವಾಕ್ಯ. ದೇವರಿಗೆ